ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಶಿಕಾರಿಪುರ ನಗರ ಕೌನ್ಸಿಲರ್ ಆದ ಮಾನ್ಯ ಶ್ರೀಮತಿ ಫೈರೋಜ್ ಭಾನು ಹಾಗೂ ಅವರ ಮನೆಯವರಾದ ತಾಜ್ಫೀರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ ಇನ್ ಇಂಡಿಯಾ .com ಆನ್ಲೈನ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಮೇಡಮ್. ಸ್ವಾಗತ ಸರ್. ಸರ್, ನಮ್ಮ ರಾಜಕೀಯ ಕ್ಷೇತ್ರಕ್ಕೆ ತಾವು ಯಾವಾಗ ಹೇಗೆ ಪ್ರವೇಶ ಮಾಡಿದ್ರಿ? ಸರ್, ರಾಜಕೀಯ ಕ್ಷೇತ್ರ ನಮಗಿದು ನಮ್ಮ ತಂದೆಯವರಲ್ಲಿ ನಮ್ಮ ಸಾಹೇಬ್ ಯಡಿಯೂರಪ್ಪ ಸಾಹೇಬರಿಂದ 83ರಿಂದ ನಮ್ಮ ತಂದೆಯವರಿದ್ದರು ಜೊತೆಯಲ್ಲಿ. 83ರಿಂದ 1983ರಿಂದ ನಮ್ಮ ತಂದೆಯವರು ಅದರಲ್ಲೇ ಇದ್ರು. ಆಮೇಲೆ ಅವ್ರು ಕ್ರಮೇಣ ಕಾರ್ಯಕ್ರಮ ಬರ್ತಾ ಬರ್ತಾ ನಾವು ಅದರಲ್ಲೇ ಇದ್ಮಾಡ್ಕೊಂತ ಇದ್ವಿ. ಈ ಸರಿ ನಮಗೆ ಸಾಹೇಬರು ಇದರಿಂದ ನಮಗೆ ನಮ್ಮ ಮನೆಯವರಿಗೆ 22ನೇ ವಾರ್ಡಿಂದ ಕೌನ್ಸಿಲ್ ಸೀಟ್ ಒಂದು ಲೇಡಿ ಕ್ಯಾಂಡಿಡೇಟ್ ಬಂದಿದೆ, ಲೇಡಿ ಕ್ಯಾಂಡಿಡೇಟ್ ಸಿಕ್ತು. ಅದನ್ನು ಅವ್ರು ಇದು ಮಾಡಿ ಅಪೇಕ್ಷೆ ಪಟ್ಟು ತಗೊಳ್ಳಂತ ಇದು ಮಾಡಿಕೊಟ್ಟರು. ತಾವು ರಾಜಕೀಯ ಬರೋದಕ್ಕೆ ಮುಂಚೆ ಯಾವ್ಯಾವ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ನೀವು ರಾಜಕೀಯಕ್ಕೆ ಬಂದ್ರಿ? ಈಗ ನಾವು ರಾಜಕೀಯ ಬರೋದ್ರಿಂದ ಮುಂಚೆ ನಮ್ಮ ತಂದೆಯವರು ಇದ್ರು. ಅದಕ್ಕಿಂತ ಮುಂಚೆ ನಾವು ಇಲ್ಲಿ ನಮ್ಮ ಏರಿಯಾದಲ್ಲಿ ಸಣ್ಣ ಪುಟ್ಟ ಇದು ಮಾಡ್ಕೊಂಡು ನಮ್ಮ ಮಸೀದಿ ಇದ್ರ ನಾವು ಕಾರ್ಯದರ್ಶಿಗಳಾಗಿ ನಮ್ಮ ಸಣ್ಣ ಪುಟ್ಟ ಮುಖ ಇದ್ವಿ. ಅಂದ್ರೆ ವಾರ್ಡ್ಗೆ ಸಂಬಂಧಪಟ್ಟಂತ ಕಾರ್ಯ ಕೆಲಸ ಕಾರ್ಯಗಳನ್ನ ತಾವು ಜನರಿಗೆ ಮಾಡ್ತಾ ಇದ್ವಿ. ಸರ್, ತಾವು ಮೇಡಮ್ ಒಂದು ಈ ನಮ್ಮ ರಾಜಕೀಯ ಕ್ಷೇತ್ರಕ್ಕೆ ಬರೋದಕ್ಕೆ ಮುಂಚೆ ಸಂಬಂಧಪಟ್ಟ ಹಾಗೆ ಲೇಡೀಸ್ ಮಹಿಳೆಯರಿಗೆ ಯಾವ್ದಾದ್ರು ಸಂಘ ಸಂಸ್ಥೆಗಳಲ್ಲಿ ತಾವು ಕೆಲಸ ಮಾಡಿದ್ರೆ? ಅಂದ್ರೆ ಈಗಿರುವಂತ ಒಂದು ಮಹಿಳಾ ಸಂಘ ಅಂತ ಇದೆ, ಸೊ ಮಹಿಳೆಯರಿಗೆ ಅಂತ ಒಂದು ಹೋರಾಟ ಮಾಡುವಂತಿದೆ, ಆ ರೀತಿ ಯಾವ್ದು ಒಂದು ರಾಜಕೀಯದಲ್ಲಿ ತಾವು ಹೋರಾಟ ಮಾಡಿದ್ದೀರಾ? ನಿಮ್ಮ ಒಂದು ಕೌನ್ಸಿಲರ್ ಆಗಿ ತಾವು ನಿಮ್ಮ ವಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಓಟ್ಗಳಲ್ಲಿ ತಾವು ವಿನ್ನಿಂಗ್ ಕ್ಯಾಂಡಿಡೇಟ್ ಆಗಿದೆ? ಇದು ನಮ್ಮ ಸೊಸೈಟಿ ಕೇರಿ ನಮ್ದೊಂದು ಬೂತ್ ಇತ್ತು, ಫಸ್ಟ್ 4ನೇ ವಾರ್ಡ್ ಇತ್ತು. ಇದಾದ ಮೇಲೆ ನಮಗೆ ಈ ಭಾಗ ಮೂರು ಭಾಗ ಮಾಡಬೇಕು. ಮೂರು ಭಾಗ ಮಾಡಿದೆ. ಇದು 13ನೇ ವಾರ್ಡು, 21, 22ನೇ ವಾರ್ಡು. ಅದ್ರಲ್ಲಿ 22ನೇ ವಾರ್ಡಿಗೆ ನಮ್ದು ಅದ್ರ ಟೋಟಲ್ ಒಂದು 800 ಚಿತ್ರ ಓಟ್ ಆಯ್ತು. 800 ಆಗಿರೋದು. ನಾವು ಇನ್ನು 64 ಕೋಟಿಯಿಂದ ನೋಡಿದ್ವಿ. 64 ಕೋಟಿಗಳಿಂದ ತಾವು ಒಂದು ವಿಜೇತರಾಗಿದ್ದೀರಾ. ನಿಮ್ಮ ಈಗ ಒಂದು ಓಟ್ ಕೊಟ್ಟು ಜನಗಳಿಗೆ ಗೆಲ್ಸಿರುವಂತ ನಿಮ್ಮ ಒಂದು ವಾರ್ಡ್ಗೆ ಸಂಬಂಧಪಟ್ಟಂತ ಒಂದು ವರ್ಷ ತಾವು ಕಾಲಾವಧಿ ಆಗಿದೆ ಕೌನ್ಸಿಲರ್ ಆಗಿ, ಇಲ್ಲಿವರೆಗೂ ನಿಮ್ಮ ಒಂದು ವಾರ್ಡ್ಗೆ ಸಂಬಂಧಪಟ್ಟ ಅಭಿವೃದ್ಧಿ ಕೆಲಸ ಏನು ಕೆಲಸ ಕಾರ್ಯಗಳನ್ನ ತಾವು ಮಾಡಿದ್ರೆ? ಈಗ ನಿಮ್ಗೆಲ್ಲ ಗೊತ್ತಿರಂಗೆ ನಮಗೆ ಎಲೆಕ್ಷನ್ ಆಯ್ತು, ಬಾಡಿ ಆಗ್ಲಿಲ್ಲ, ಒಂದು ವರ್ಷ ಮುಂದೆ ಹೋಗುತ್ತೆ. ಆದ್ರೆ ಇದರಲ್ಲೇ ಸಾಹೇಬ್ರ ಅನ್ನದಾನದಲ್ಲಿ ಏನೇನು ಮಾಡಬೇಕಾಯ್ತು, ಸಿಸಿ ನಮ್ಮ ಸೊಸೈಟಿ ಕೇರಿ ನಮ್ಮ ವಾರ್ಡ್ ಕೊಳಚೆ ಪ್ರದೇಶ ಆಯ್ತು, ಅದು ಈಗ ಒಳ್ಳೆ ಸಿಮೆಂಟ್ ರೋಡ್ ಆಗಿದೆ, ಸಿಮೆಂಟ್ ಇದು ಚರಂಡಿ ಆಗಿದೆ, ಕೊಳಚೆ ಪ್ರದೇಶ ಅಂತ ಇತ್ತು, ಈಗೆಲ್ಲ ಅಭಿವೃದ್ಧಿ ಆಗಿದೆ. ಒಂದು ಮಾದರಿ ಒಂದು ವಾರ್ಡ್ ಆಗಿದೆ ಸೊಸೈಟಿ ಕೇರಿ. 22ನೇ ವಾರ್ಡ್ ಪ್ರತಿಯೊಂದು ಕೆಲಸ ಪ್ರತಿಯೊಂದೆಲ್ಲ ಆಗಿದೆ. ಎಲೆಕ್ಟ್ರಿಸಿಟಿಯಿಂದ ಹಿಡಿದು ನೀರಿಂದ ಹಿಡಿದು ನಮ್ಮ ಸಾಹೇಬ್ರ ಅನ್ನದಾನದಲ್ಲಿ CM ಆಗಿದ್ದಾಗ ಏನು ಅಂತ ಅನ್ನದಾನ ಪೂರ್ತಿ ಪ್ರತಿಯೊಂದು ವಾರ್ಡಿಗೂ ನಮ್ಮ ಸಾಹೇಬ್ರ ಅನ್ನದಾನದಲ್ಲಿ ಎಲ್ಲ ರೀತಿಯಿಂದ ಕೆಲಸ ಎಲ್ಲ ಕೆಲಸ. ನಿಮ್ಮ ವಾರ್ಡ್ಗೆ ಸಂಬಂಧಪಟ್ಟಂತೆ ಒಂದು ಸ್ವಚ್ಛತೆ ಕಾಪಾಡೋದಕ್ಕೆ ತಾವು ಏನು ಕೆಲಸ ಕಾರ್ಯ ಮಾಡಿದ್ದೀರಾ? ಆ ಸ್ವಚ್ಛತೆ ಬಗ್ಗೆ ಜನಕ್ಕೆ ತಿಳುವಳಿಕೆ ನೀಡಿದ್ದೀರಾ? ಸ್ವಚ್ಛತೆ ಬಗ್ಗೆ ನಮಗೆ ನಮ್ಮ ಪುರಸಭೆಯಿಂದ ಡೈಲಿ ಆಟೋ ಬರ್ತಾ ಇದೆ. ಬೆಳಗ್ಗೆ 7 ಗಂಟೆಯಿಂದ ಬಂದು ಆಟೋದಲ್ಲೆಲ್ಲ ಕಸ ಎಲ್ಲ ತೊಗೊಂಡ್ಬಿಟ್ಟು ಆಟೋದಲ್ಲಿ ಹಾಕಿಕೊಂಡು ಹೋಗ್ತಾ ಇದೆ. ಅದಕ್ಕೆ ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಅರಿವು ಮಾಡಿಸಿದ್ವಿ, ಜನಗಳಿಗೆ ತಿಳುವಳಿಕೆ ಕೊಟ್ಟಿ ಎಲ್ಲ ಮಾಡಿ ತಿಳುವಳಿ ಕೊಟ್ಟಿದ್ವಿ. ನಿಮ್ಮ ಒಂದು ವಾರ್ಡ್ಗೆ ಸಂಬಂಧಪಟ್ಟಂತೆ ಶೌಚಾಲಯದ ಬಗ್ಗೆ ತಾವು ಏನು ಮಾಡಿದ್ದೀರಾ? ಅಂದರೆ ಶೌಚಾಲಯ ಅಂದರೆ ಪ್ರತಿಯೊಂದು ಮನೆ ಮನೆಯಲ್ಲಿ ಒಂದು ಶೌಚಾಲಯ ಇರಬೇಕು, ಹಿಂದುಳಿದ ವರ್ಗದವರಿಗೆ ಅಂತ ಹಣ ಕೂಡ ಬಿಡುಗಡೆ ಆಯ್ತಾ ಇದೆ, ಒಂದು ಫಂಡ್ ರಿಲೀಸ್ ಆಯ್ತಿದೆ. ಒಂದು ಶೌಚಾಲಯಕ್ಕೆ 10,000 ರಿಂದ 15,000 ರೂಪಾಯಿವರೆಗೂ ಒಂದು ಶೌಚಾಲಯಕ್ಕೆ ಹಣ ಕೊಡ್ತಾ ಇದ್ದಾರೆ. ಆ ಬಂದಂಥ ಹಣನ ಜನರಿಗೆ ತಲುಪಿಸ್ತಾ ಇದ್ರೆ ಅದ್ರ ಬಗ್ಗೆ ತಿಳುವಳಿಕೆ ಕೊಟ್ಟಿದ್ದಾರೆ ಜನಕ್ಕೆ. ಇದರಲ್ಲಿ ಏನಾಗಿದೆ ಅಂದರೆ ನಮಗಿರೋ 23ರಲ್ಲಿ ಶಿಕಾರಿಪುರ ಟೌನ್ 23 ಕೌನ್ಸಿಲ್ ವಾರ್ಡ್ ಇದ್ದಾವೆ. ಅದರಲ್ಲಿ ಏನಾಗಿದೆ ಅಂದರೆ SC/ST ಜಾಸ್ತಿ ಮಾಡಿದ್ದಾರೆ, ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಈಗ ನಮಗೆ ಜನರಲ್ ಬಂದರೆ 23 ವಾರ್ಡಿಂದ ನಮಗೊಂದು 10 ಏನೋ ಕೊಡ್ತಾ ಇದ್ದಾರೆ. ಈಗ ನಮ್ಮ ವಾರ್ಡಲ್ಲಿ ಏನಾಗಿದೆ ಅಂದರೆ SC/ST ಕಡಿಮೆ ಇದೆ, ಅದರಲ್ಲೂ SC/ST ನಾವು ಪೂರ್ಣ ಕೊಡಿಸಿದ್ದೀವಿ. ಜನರಲ್ಲಿ ಕೊಡ್ಸೋಕ್ಕಾಗಿಲ್ಲ, ಒಂದು ಒಂದು ಎರಡು ಬಂದರೆ ಕೊಡ್ತಾ ಇದ್ದಾರೆ. ತಾವೊಂದು ಕೌನ್ಸಿಲ್ ಆದಮೇಲೆ ಎಷ್ಟು ಶೌಚಾಲಯಗಳನ್ನ ತಾವು ನಿರ್ಮಿಸಿದ್ರೆ? ಈಗ ನಾವು ಕೌನ್ಸಿಲ್ ಆದಮೇಲೆ SC/ST ಪೂರ್ತಿ ಮಾಡ್ಕೊಟ್ಟಿದ್ದೀವಿ. ಒಂದು 3-4 ನಾವು ಮಾಡ್ಕೊಟ್ಟಿದ್ವಿ. ಏರಿಯಾದಲ್ಲಿ ಇರೋದೇ ಅಷ್ಟೇ ಜನ, ಜನರಲ್ಲಿಗೆ ಒಂದು 8 ಮಾಡ್ಕೊಟ್ಟಿವಿ. 8 ಟೋಟಲಿ ಒಂದು 15 ಶೌಚಾಲಯವನ್ನು ತಾವು ಮಾಡ್ಕೊಟ್ಟಿದ್ದೀವಿ. ಇನ್ನು ಉಳಿದಿರುವಂತ ಒಂದು 4 ವರ್ಷದ ಕಾಲಾವಧಿ ಈಗ ಇದೆ, ಆ ಒಂದು ಕಾಲಾವಧಿಯಲ್ಲಿ ಇನ್ನೂ ಎಷ್ಟು ಶೌಚಾಲಯಗಳನ್ನ ಬಡವ್ರಿಗೆ ಅಂತ ತಾವು ಮಾಡ್ಕೊಡ್ಬೇಕು ಅನ್ಕೊಂಡಿದ್ದೀರಿ? ಖಂಡಿತ ಅದ್ರ ಬಗ್ಗೆ ನಾವು ಗಮನ ಹರಿಸಿದ್ವಿ, ಅದ್ರ ಬಗ್ಗೆ ನಮ್ಮ ಪುರಸಭೆ ಮುಖ್ಯಾಧಿಕಾರಿಗಳ ಹತ್ರ ಮಾತಾಡಿದ್ವಿ. ಈ ತರ ಇದಾಗಿದೆ, ಎಲ್ಲ ಜನರು SC/ST ಜಾಸ್ತಿ ಆಗಿದೆ, ಜನರು ಕಡಿಮೆ ಆಗಿದೆ. ಅವರು ಮಾತಾಡಿ ಹೇಳಿದ್ರು ಈ ತರ SC/ST ಕಮ್ಮಿ ಮಾಡಿಬಿಟ್ಟು ಇದನ್ನ ನಾವು ಇದು ಮಾಡಿಕೊಟ್ಟು ಇದು ಜನರಲ್ಲಿಗೆ ಆದಷ್ಟು ಇದು ಮಾಡೋಣ ಅಂತಂದ್ರೆ ಇದು ಮಾಡಿದ್ವಿ. ಒಂದು ಮಾತುಕತೆ ಮಾತಾಡಿದ್ವಿ ಮಾತಾಡಿದ್ವಿ. ನಿಮ್ಮ ಒಂದು ವಾರ್ಡ್ಗೆ ಸಂಬಂಧಪಟ್ಟಂತ ಬಡ ಕುಟುಂಬದವರು ಅಂದ್ರೆ ಹಿಂದುಳಿದ ವರ್ಗದವರು ಅನ್ನೋದು ನಮಗೆ ಅವ್ರಿಗೆ ಆದಂತ ಒಂದು ಗುಡಿಸಲು ನಿರ್ಮಾಣ ಮಾಡಿ ಒಂದು ಪ್ರತಿಯೊಬ್ಬರಿಗೂ ಮನೆ ಕಟ್ಕೊಡ್ಬೇಕು ಅನ್ನೋ ಒಂದು ಸರ್ಕಾರದಿಂದ ಹಣ ಕೂಡ ಬಿಡುಗಡೆ ಆಗ್ತಿದೆ. ಒಂದು ಮನೆಗೆ 1 ಲಕ್ಷದಿಂದ 1,50,000 ರೂಪಾಯಿವರೆಗೂ ಒಂದು ಬಿಡುಗಡೆ ಮಾಡ್ತಿದೆ. ಆ ಹಣನ ಜನಕ್ಕೆ ತಲುಪಿಸ್ತಾ ಇದ್ದೀರಾ? ತಾವು ಮನೆ ಮಾಡ್ಕೊಟ್ಟಿದ್ದೀರಿ,
ಈಗ ಅಂತ ಒಂದು ಏನಾಗಿದೆ, ನಮ್ಮ ಏರಿಯಾದಲ್ಲಿ ಸುಮಾರು ಒಂದು ಅರ್ಧದಷ್ಟು ಮನೆಗಳು ಖಾತೆ ಆಗಿಲ್ಲ. ಆ ಒಂದು ಇದಕ್ಕೆ ಅನುದಾನಕ್ಕೆ ಬರೋದಿಲ್ಲ. ಈ ಇರತಕ್ಕಂಥ ಏನು ಆಗಿದ್ದವಲ್ಲ, ಒಂದೆರಡು ಮನೆ ಮಾಡ್ಕೊಟ್ಟಿದ್ದೀವಿ, ಮಾಡ್ಕೊಟ್ಟಿದ್ದೀವಿ. ಇನ್ನು ಉಳಿದಂತ ಕಾಲದಲ್ಲಿ ಎಷ್ಟು ಮನೆ ಬಡವರಿಗೆ ಬೇಕು ಅನ್ಸುತ್ತೆ ನಿಮ್ಮ ವಾರ್ಡ್ಗೆ? ನಮ್ಮ ವಾರ್ಡ್ಗೆ ಇಲ್ಲೆಲ್ಲ ಪೂರ್ತಿ ಇರೋದೇ ಎಲ್ಲ ಕೂಲಿ ಕಾರ್ಮಿಕರು, ದುಡ್ಡು ತಿನ್ನೋತಾರೆ, ಅವರಿಂದ ಏನಾಗೋದಿಲ್ಲ, ಮನೆ ಕಟ್ಟೋದಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಮ್ಮ ಪುರಸಭೆಯಿಂದ ಅನುದಾನದಲ್ಲಿ ಮಾಡಿ ಕೊಡ್ಬೇಕಂತ ತಿನ್ನೋದು. ಎಷ್ಟು ಮನೆಗಳನ್ನ ಮಾಡ್ಕೊಡ್ಬೇಕು ಅಂತ ಈಗ ನಮಗೆ ಎಷ್ಟು ಬರ್ತವೆ ನೋಡ್ಬಿಟ್ಟು ನಮ್ಮ ಪುರಸಭೆಯಿಂದ ಒಂದು ವಾರ್ಡಿಗೆ ಅಂತಿಷ್ಟಂತ ಹಂಚಿಕೆ ಮಾಡ್ತಾರೆ. ಆ ಇದರಲ್ಲಿ ನಮ್ದು ನಮ್ಮ ವಾರ್ಡಿಗೆ ಎಷ್ಟು ಬರುತ್ತೋ ಅಷ್ಟು ಒತ್ತು ಕೊಟ್ಟು ನಾವು ಮಾಡಿಸ್ಕೊಡ್ಬೇಕು ಅನ್ನೋ ಒಂದು ತೀರ್ಮಾನಿಸಿ. ನಿಮ್ಮ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಒಂದು ನೇರವಾಗಿ ಜನಕ್ಕೆ ಸೇವೆ ಮಾಡೋದಕ್ಕೆ ತಮಗೆ ಒಂದು ಪ್ರೋತ್ಸಾಹ ಕೊಟ್ಟಂತ ವ್ಯಕ್ತಿ ಯಾರು, ಅಂದ್ರೆ ನಿಮ್ಮನ್ನ ಬಂದು ರಾಜಕೀಯದಲ್ಲಿ ಸೇವೆ ಮಾಡಿ ಅಂತ ಕರೆದಂತ ವ್ಯಕ್ತಿ ಯಾರು? ನಮಗೆ ಹೇಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನಮಗೆ ಸಾಹೇಬ್ರೆ ಸ್ಫೂರ್ತಿ. ಯಾರು ಸಾಹೇಬ್? ಯಡಿಯೂರಪ್ಪ. ಯಡಿಯೂರಪ್ಪ ಅವರೇ ಸ್ಫೂರ್ತಿ ಅವರ ಒಂದು ಅವರು. ಯಾಕೆಂದ್ರೆ ಅವರು ಇಲ್ಲಿಂದ ಅವ್ರು ಕೆಳಹಂತದಿಂದ ಈಗ ಸಾಮಾನ್ಯ ಪುರಸಭೆಯಿಂದ ಸದಸ್ಯರಿಂದ ಮುಖ್ಯಮಂತ್ರಿಗಳು ಆಗಿದ್ರು. ಅವಳು ಅವ್ರು ಮಾಡಿದಂತ ಇದು ಬಹಳ ಚೆನ್ನಾಗಿ ನಮಗೆ ಸ್ಫೂರ್ತಿ ಆಯ್ತು. ಕೆಲಸ ಕಾರ್ಯಗಳನ್ನು ಬಹಳ ಸ್ಫೂರ್ತಿಯಾಗಿ ಅವ್ರನ್ನ ನೋಡಿ ತಾವ ಒಂದು ರಾಜಕೀಯ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದೀರಾ. ಇಲ್ಲಿವರೆಗೂ ತಾವ ರಾಜಕೀಯ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟರು, ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಿದ್ದೀರಾ. ಈಗ ಒಂದು ಕೌನ್ಸಿಲರ್ ಸ್ಥಾನದಲ್ಲಿ ಕೂತಿದ್ದೀರ, ತಮ್ಮ ಒಂದು ಲೇಡೀಸ್ ಕ್ಯಾಂಡಿಡೇಟ್ ಬಂದಿಗೆ ತಮ್ಮ ಮಿಸ್ಸಸ್ ಅವ್ರನ್ನ ಕೂರಿಸಿ ಒಂದು ರಾಜಕೀಯದಲ್ಲಿ ಸೇವೆ ಮಾಡ್ತಾ ಇದ್ದೀರಾ. ಇದೇ ರೀತಿ ರಾಜಕೀಯದಲ್ಲಿ ಮುಂದೆ ಬೆಳೆದು ಯಾವ ಒಂದು ಸ್ಥಾನಕ್ಕೆ ಹೋಗಬೇಕು ಅನ್ಕೊಂಡಿದ್ದೀರಾ, ಯಾವ ಪೊಸಿಷನ್ ತಗೋಬೇಕು ಅನ್ಕೊಂಡಿದ್ದೀರಾ? ಅದು ನಮ್ಮ ಇದಿದೆ, ಒಂದು ಕೆಲಸ ಮಾಡಿ ಮಾಡ್ಕೊಡ್ಬೇಕಂತ ನಮಗಿದೆ. ಅದು ಮುಂದೆ ನಮ್ಮ ಜನರು ಯಾವ ರೀತಿ ತೀರ್ಮಾನ ಕೊಡ್ತಾರೆ ಅದ್ರ ಮೇಲೆ ನಾವು ಮಾಡ್ಕೊಳ್ತಾ ಹೋಗ್ತೀವಿ. ಅಂದ್ರೆ ನಿಮ್ಮ ಮನಸ್ಸಲ್ಲಿ ಒಂದು ಆಸೆ ಇರುತ್ತಲ್ಲ, ನಾನು ಈ ರೀತಿ ಮುಂದೆ ಒಂದು ಸದಸ್ಯ ಆಗಬೇಕು, ಅಧ್ಯಕ್ಷ ಆಗಬೇಕು, ಇಲ್ಲ ಒಂದು ಎಮ್ ಪಿ ಆಗಬೇಕು, ಎಮ್ ಎಲ್ ಎ ಆಗಬೇಕು ಅಂತ, ಆ ರೀತಿ ಒಂದು ಆಸೆ ಯಾವುದಿದೆ ತಮಗೆ? ಅದು ನಮ್ಮ ಈ ಏನಾದರೂ ನಾವು ಮುಂದೆ ಒಂದು ಹೋಗ್ಬೇಕಂದ್ರೆ ನಮ್ಮ ಪಕ್ಷದ ಚೌಕಟ್ಟಲ್ಲೇ ಆಗುತ್ತೋ ಅವ್ರು ಮಾಡ್ತಾರೆ. ಅದ್ರ ಬಗ್ಗೆ ಅಂಶಗಳು ಇರ್ಬೋದು, ಆದರೆ ನಾವು ಅದನ್ನು ಹೋಗ್ಬೇಕು, ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು ಅನ್ನೋ ಒಂದು ಅಭಿಪ್ರಾಯ. ಸರ್, ನಿಮ್ಮ ಒಂದು ಕಾಲಾವಧಿಯಲ್ಲಿ ಇಷ್ಟೆಲ್ಲ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗಿದ್ದೀರ, ಮುಂದೆ ಇರೋಂಥ ಒಂದು 4 ವರ್ಷದ ಕೌನ್ಸಿಲರ್ ಆಗಿ ಒಂದು ವಾರ್ಡ್ಗೆ ಸಂಬಂಧಪಟ್ಟಂತೆ ಇನ್ನು ಯಾವ್ಯಾವ ಕೆಲಸ ಕಾರ್ಯ ಮಾಡಬೇಕು, ಮಾಡಿ ಆ ಕೆಲಸ ನಿಮ್ಮ ಒಂದು ಅವಧಿಯಲ್ಲಿ ಮುಗಿಸ್ಬೇಕು ಅನ್ನೋ ಒಂದು ಪ್ಲಾನ್ ಹಾಕೊಂಡಿದ್ದೀರ? ಈಗ ಇರ್ತಕ್ಕಂಥ ಏನಾಗಿದೆ ಅಂದರೆ ನಮಗೆ ಸಮಸ್ಯೆ ಇರೋದು ಮೇನು, ನಮ್ಮ ಮನೆಗಳು ಖಾತೆ ಆಗೋದು. ಒಂದು 230 ಮನೆಗಳಿದ್ದಾವೆ ನಮಗೆ ಸೊಸೈಟಿ, ನಮ್ಮ ವಾರ್ಡ್ ಸೊಸೈಟಿ, ಅದರಲ್ಲಿ ಒಂದು ಅರ್ಧ ಭಾಗದಷ್ಟು ಖಾತೆ ಆಗಿದೆ, ಇನ್ನು ಅರ್ಧ ಭಾಗ ಖಾತೆ ಆಗಿಲ್ಲ. ಸುಮಾರು ವರ್ಷದಿಂದ ಹಾಗೆ ಇದೆ. ಅದು ಅವರಿಗೆ ಅದೊಂದು ತಕ್ಷಣ ಖಾತೆ ಮಾಡಿಸ್ಕೊಳ್ತಾ ಇದೆ. ಆಮೇಲೆ ಸಮುದಾಯ ಭವನ ಆಗಿಲ್ಲ ಅವರಿಗೆ. ಆಮೇಲೆ ಒಂದು ಸ್ಕೂಲ್ ಅವಶ್ಯಕತೆ ಇದೆ, ಒಂದು ಪ್ರೈಮರಿ ಸ್ಕೂಲ್. ನಮಗೆ ಇಲ್ಲಿಂದ ಸಣ್ಣ ಮಕ್ಕಳು ನಡ್ಕೊಂಡು ಹೋಗೋಕ್ಕಾಗಲ್ಲ, ಸರ್ಕಲ್ ಟ್ರಾಫಿಕ್ ಇದಾಗುತ್ತೆ, ಅಪಘಾತಗಳು ಆಗ್ಬೋದು ಅನ್ನೋ ನಮ್ಗೆ ಏನಾಗಿದೆ, ಇಲ್ಲ ನಮ್ಮ ಏರಿಯಾದಲ್ಲಿ ಒಂದು ಸ್ಕೂಲ್ ಮಾಡಬೇಕು ಅಂತೇಳಿ. ಸ್ಕೂಲ್ ಅಂಗನವಾಡಿ ಮಾಡಬೇಕು ಅಂತ. ಅಂಗನವಾಡಿ ಇದೆ, ಒಂದು ಸ್ಕೂಲ್ ಪ್ರೈಮರಿ ಸ್ಕೂಲ್. ಪ್ರೈಮರಿ ಸ್ಕೂಲ್, ಪ್ರೈಮರಿ ಸ್ಕೂಲ್ ಮಾಡಬೇಕು ಐಡಿಯಾ. ಬೇರೆ ಇನ್ನ ಏನು ಕೆಲಸ ಮಾಡಬೇಕು ಅಂತ ಸುಮಾರು. ಸರ್, ನಿಮ್ಮ ವಾರ್ಡಿಗೆ ಸಂಬಂಧಪಟ್ಟಂತೆ ಇನ್ನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಏನೇನು ಮಾಡಬೇಕು ಅನ್ಕೊಂಡಿದ್ದೀವಿ? ಇನ್ನೂ ಅಭಿವೃದ್ಧಿ ಕೆಲಸಗಳು ಈಗ ಸಾಕಷ್ಟು ಆಗಿದ್ದಾವೆ. ಈಗ ರೋಡು ಚರಂಡಿ ಸಲ ಆಗಿದೆ. ಇನ್ನು ಮುಂದೆ ನಮಗೆ ನಮ್ಮ ಇದಕ್ಕೆ ವಾರ್ಡಿಗೆ ಏನೇನು ಬರುವಂಥ ಕಾಲದಲ್ಲಿ ಏನೇನು ಬೇಕು ಅದನ್ನೆಲ್ಲ ನಾವು ಮಾಡಿಸ್ಕೊಡ್ತೀವಿ. ಇಷ್ಟು ನಿಮ್ಮ ಒಂದು ಕಾಮಗಾರಿಗೆ ಸಂಬಂಧಪಟ್ಟಂತೆ ಕೆಲಸ ಕಾರ್ಯಗಳನ್ನ ಮಾಡಿದ್ದೀರಾ. ನಿಮ್ಮ ಒಂದು ವಾರ್ಡ್ಗೆ ಸಂಬಂಧಪಟ್ಟಂತೆ ಎಜುಕೇಷನ್ಸ್, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಂಗವಿಕಲರಿಗೆ, ಒಂದು ಬಡ ಕುಟುಂಬದವರಿಗೆ ತಾವೇನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಇಲ್ಲಿವರೆಗೂ ತಾವೇನು ಮಾಡಿದ್ದೀರಾ? ಈಗ ಅಂಗವಿಕಲರು ಸಂಬಂಧಪಟ್ಟಂತೆ ಅವರಿಗೆ ಸರ್ಕಾರದಿಂದ ಏನೇನು ಬರಬೇಕು ಅದನ್ನು ಕೊಡಿಸ್ತಾ ಇದ್ದೀವಿ. ಸೌಲಭ್ಯ ಕೊಡಿಸ್ತೀವಿ. ಇನ್ನೊಂದು ಇಬ್ಬರು ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ, ಅವ್ರಿಗೂ ಮಾತಾಡಿದ್ದೀವಿ. ಅವ್ರಿಗೆ ಬಗ್ಗೆ ಒಂದು ಲೈಫ್ ಅವ್ರಿಗೇನು ಕೊಡಿಸ್ಬೇಕು ಅಂತ ತಾವು ಮಾತು ಅವರಿಗೆ ಒಂದು ಕುತ್ಕೊಂಡು ಒಂದು ಏನಾದರೂ ಒಂದು ವ್ಯಾಪಾರ ಮಾಡಲಿಕ್ಕೆ ಸ್ವಯಂ ಉದ್ಯೋಗ, ಸ್ವಯಂ ಉದ್ಯೋಗದಿಂದ ಅವ್ರಿಗೆ ಒಂದು ಪುರಸಭೆಯಿಂದ ಒಂದು ಸ್ಕೀಮ್ ಎಲ್ಲ ಹಾಕ್ಸ್ಕೊಡ್ಬೇಕಂತ ನಾವು ಮಾತಾಡಿದ್ದೀವಿ. ಮಾತುಕತೆ ಮಾತಾಡಿದ್ದಾರೆ. ವಿದ್ಯಾಭ್ಯಾಸದ ಬಗ್ಗೆ ತಾವು ಏನು ಮಾಡ್ಕೊಂಡಿದ್ದೀವಿ? ಎಜುಕೇಷನ್ ಬಗ್ಗೆ ತಾವು ಮಕ್ಕಳಿಗೆ ಯಾವ ರೀತಿ ಒಂದು ತಿಳುವಳಿಕೆ ಅರಿವು ಮೂಡಿಸ್ತಾ ಇದ್ದಾರೆ ಮಕ್ಕಳಿಗೆ? ಸಾಮಾನ್ಯ ನಾವು ಯಾಕಂದ್ರೆ ಇದ್ದಿದ್ರಲ್ಲಿ ನಮ್ಮ ಅಲ್ಪಸಂಖ್ಯಾತರು ಏನಿದಾರಲ್ಲ, ನಮ್ಮ ಕೊಳಚೆ ನಮ್ಮ ಸ್ಲಮ್ ಏರಿಯಾದಲ್ಲಿ ಶೈಕ್ಷಣಿಕವರು ಭಾಳ ಹಿಂದಿದ್ದಾರೆ, ಓದೋದಿಲ್ಲ, ಓದೋದ್ರ ಬಗ್ಗೆ ಗಮನ ಕೊಡೋದಿಲ್ಲ. ಅವರು ಕೂಲಿ ಕಾರ್ಮಿಕರ ಮಕ್ಕಳಾಗಿರೋದ್ರಿಂದ ಅವರೆಲ್ಲ ಸ್ವಲ್ಪ ದೊಡ್ಡವರಾದ ತಕ್ಷಣನೇ ಏನಾದರೂ ಒಂದು ವ್ಯಾಪಾರಕ್ಕೆ, ಗುಜರಿಕೆ ವ್ಯಾಪಾರಕ್ಕೋ ಅಥವಾ ಗಾರೆ ಕೆಲಸಕ್ಕೆ ಕಳಿಸ್ಬೇಕು. ಅದಕ್ಕೆ ನಾನು ಹೇಳಿ ಕಳ್ಕೊಳ್ಳಿ, ನಾನು ಮಾಡ್ಕೊಳ್ಳೋದಿಷ್ಟೇ, ದಯವಿಟ್ಟು ನಿಮ್ಮ ಮಕ್ಕಳನ್ನ ಒಳ್ಳೆ ಒಂದು ವಿದ್ಯಾಭ್ಯಾಸದ ಕಡೆ ಗಮನ ಕೊಡಿ. ಆಮೇಲೆ ತದನಂತರ ನಿಮ್ಗೆ ಒಳ್ಳೆಯ ರೀತಿಯ ಅನುಕೂಲ ಆಗುತ್ತೆ. ಒಂದು ಒಳ್ಳೆ ಒಂದು ಶೈಕ್ಷಣಿಕ ಸಿಕ್ಕರೆ ಒಂದು ನಿಮ್ಮ ಒಂದು ಕುಟುಂಬ ಒಂದು ಅಭಿವೃದ್ಧಿ ಆಗುತ್ತೆ, ಒಂದು ಮುಂದುವರೆದ ಇದಾಗುತ್ತೆ ನನ್ನ ಅಭಿಪ್ರಾಯ. ಅಭಿವೃದ್ಧಿ ಆಗುತ್ತೆ ಒಂದು ಅಭಿಪ್ರಾಯ. ಮೇಡಮ್, ತಾವೊಂದು ಕೌನ್ಸಿಲರ್ ಆಗಿ, ಮಹಿಳೆ ಕೌನ್ಸಿಲರ್ ಆಗಿ, ನಿಮ್ಮ ವಾರ್ಡ್ಗೆ ಸಂಬಂಧಪಟ್ಟಂತ ಹಿಂದುಳಿದ ವರ್ಗದ ಮಹಿಳೆಯರಿಗೆ, ಅಂದ್ರೆ ಬಡ ಕುಟುಂಬದಲ್ಲಿರೋ ಮಹಿಳೆಯರಿಗೆ, ಅಂದ್ರೆ ಅವ್ರ ಮನೆಯವ್ರು ತಿರೋಗಿರ್ತಾರೆ, ಗಂಡ ತಿರೋಗಿರೋ ಒಂದು ಬಡ ಕುಟುಂಬದ ಹೆಣ್ಣು ಮಕ್ಕಳಿಗೆ
ಊಟದ ವಸತಿ ಇಲ್ದಿರೋ ಒಂದು ಹೆಣ್ಣು ಮಕ್ಕಳಿಗೆ ತಮ್ಮೊಂದು ಕೌನ್ಸಿಲರ್ ಆಗಿ ಏನ್ ಮಾಡಬೇಕು ಅನ್ಕೊಂಡಿದ್ದೀರಾ? ಇಲ್ಲಿವರೆಗೂ ತಾವ್ ಏನ್ ಮಾಡಿದ್ದೀರಾ? ಏನ್ ಮಾಡ್ಬೇಕು ಅನ್ಕೊಂಡಿದ್ರು ತಾವೊಂದು ಸರ್ಕಾರದಿಂದ ಒಂದು ವಿವಾದ ವಿಚಾರ ಒಂದು ವಿವಿಧ ವೇತನದಲ್ಲಿ ಯಾವ್ದೋ ಒಂದು ಮಹಿಳೆಯರಿಗೆ ಒಂದು ಬರುವಂತ ಒಂದು ಹಣದ ಸಹಾಯ ಕೊಡಿಸಿದ್ದೀರಾ? ಎಷ್ಟು ಜನ ಆ ರೀತಿ ಇದ್ದಾರೆ ನಿಮ್ಮ ವಾರ್ಡ್ ಸಂಬಂಧಪಟ್ಟ ಹಾಗೆ? ಒಂದು ಅರ್ಜಿಗಳು ಬಂದಿದೆ, ಅದನ್ನ ತಾವ್ ಸರ್ಕಾರ ಭಾರತ ಸರ್ಕಾರಕ್ಕೆ ಒಂದು ನಮೂನೆ ಕೊಟ್ಟಿದ್ದೀರಾ? ತಾವು ಮುಂದೆ ಕೊಡಬೇಕು ಅನ್ನೋ ಒಂದು ಅಭಿಪ್ರಾಯ ಇದೆ. ಸೊ ನಿಮ್ಮ ಒಂದು ಈ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡಿದ್ದಾರೆ, ನಮ್ಮ ಒಂದು ಮೀಡಿಯಾ ಮುಖಾಂತರ ನಿಮ್ಮ ಭಾರತ ಸರ್ಕಾರಕ್ಕೆ ಆಗಲಿ, ನಿಮ್ಮ ಪಕ್ಷಕ್ಕೆ ಆಗಲಿ, ನಿಮ್ಮ ಜನಾಂಗಕ್ಕೆ ಆಗಲಿ ತಾವೇನ್ ಹೇಳಕ್ ಇಷ್ಟಪಡ್ತೀರಾ? ಈಗ ಫಸ್ಟ್ ಆಫ್ ಆಲ್ ಈಗ ನಮ್ಮ ಜನಾಂಗಕ್ಕೆ ಹೇಳೋದಿಷ್ಟೇ, ನಾವು ನಮ್ಮ ಅಲ್ಪಸಂಖ್ಯಾತರ ಬಂಧುಗಳಿಗೆ ಎಲ್ಲ ಕಡೆಯಿಂದನೂ ನಮ್ಮ ಜನಾಂಗ ಏನಾಗಿದೆ ಶೈಕ್ಷಣಿಕದಿಂದ ದೂರ ಇದೆ, ಕಡಿಮೆ ಇದೆ, ಅದನ್ನ ಆ ಮಟ್ಟ ಒಂದು ಸುಧಾರಿಸ್ಬೇಕು. ದಯವಿಟ್ಟು ಅದ್ರ ಬಗ್ಗೆ ಗಮನ ಕೊಡಲಿ ಅಂತ ನಾನು ಬಿಟ್ಕೊಡ್ತೀನಿ. ನಮ್ಮ ಜನ ಎಲ್ಲ ನಿಮ್ಮ ಜನ ನಮ್ಮ ಅಲ್ಪಸಂಖ್ಯಾತರ ಬಂಧುಗಳು ಏನಿದ್ದಾರೆ ಶೈಕ್ಷಣಿಕದಿಂದ ಬಹಳ ದೂರ ಇದೆ. ಹೌದು, ಅವರು ಅದನ್ನ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ತಮ್ಮ ಮಕ್ಕಳನ್ನ ಒಳ್ಳೆ ಇದರಿಂದ ಒಂದು ಶೈಕ್ಷಣಿಕವಾಗಿ ಮುಂದುವರಿಕೆ ಮಾಡ್ತಾರೆ. ಒಂದು ಒಳ್ಳೆಯ ವಿಷಯ ತಿಳಿಸೋದಕ್ಕೆ ತಗೊಂಡು ಇಷ್ಟಪಡ್ತೀರಿ ಅಷ್ಟೇ. ಈಗ ನಾವು ನಮ್ಮ ಒಂದು ಜನಾಂಗಕ್ಕೆ ಸಂಬಂಧಪಟ್ಟ ಹಾಗೆ, ನಿಮ್ಮ ವಾರ್ಡ್ಗೆ ಒಂದು ಸಂಬಂಧಪಟ್ಟ ಹಾಗೆ, ಯುವಕರು ಈಗಿನ ಒಂದು ಯುವಕರಿಗೆ ಯುವತಿಯರಿಗೆ ತಾವು ಏನು ಒಂದು ಒಳ್ಳೆ ಬುದ್ಧಿ ಮಾತಾಡೋಕ್ಕೆ ಇಷ್ಟಪಡ್ತೀರ? ಈಗ ಈಗ ಭಾಳಷ್ಟು ಈಗ ನಾವು ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ. ಈಗ ಇಲ್ಲಿ ಈಗ ಎಷ್ಟು ಇದರಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮ ಯುವಕರು ಏನು ಮಾಡ್ತಾರೆ ಹೊರಗಡೆಯಿಂದ ಅದನ್ನು ನೋಡ್ಕೊಂಡು ಒಳ್ಳೆಯದನ್ನ ಅಳವಡಿಸ್ಕೊಂಡು ಒಂದು ಒಳ್ಳೆಯ ದಾರಿಯಲ್ಲಿ ಹೋಗಿ ಒಂದು ಅಭಿವೃದ್ಧಿ ಹೊಂದಬೇಕು. ಒಂದು ಒಳ್ಳೆ ದಾರಿಯಲ್ಲಿ ಹೋಗಿ ಮುಂದೆ ಬರುವಂಥ ಜೀವನದಲ್ಲಿ ಏನಿದೆ ಅದನ್ನು ಒಳ್ಳೆಯ ಸರ್ಕಾರಗಳನ್ನ ಮಾಡಬೇಕು ಒಂದು ಅಭಿಪ್ರಾಯ ಇರ್ತದೆ. ನಮ್ಮ ಮೀಡಿಯಾ ಮುಂದೆ ಇನ್ನು ಬೇರೆ ಯಾವುದಾದ್ರು ವಿಷಯ ತಿಳಿಸುವಂಥ ವಿಷಯ ತಮ್ಮ ಕಡೆಯಿಂದ ಏನಾದ್ರು ಇದೆಯಾ? ಇದರಿಂದೆಲ್ಲ ನಾವೆಲ್ಲ ತಿಳಿಸಿದ್ವಿ, ನಮ್ಮ ವಾರ್ಡಿಗೆ ಸಂಬಂಧಪಟ್ಟಿದ್ದೆಲ್ಲ ತಿಳಿಸಿದ್ವಿ. ಓಕೆ ಸರ್. ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಶಿಕಾರಿಪುರ ನಗರ ಕೌನ್ಸಿಲರ್ ಆದ ಶ್ರೀಮತಿ ಫಿರೋಜಾ ಬಾನು ಹಾಗೂ ತಾಜ್ಪೀರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದು ಅವರ ಕೆಲಸ ಕಾರ್ಯಗಳನ್ನು ಹಾಗೂ ರಾಜಕೀಯದ ಚಟುವಟಿಕೆಗಳನ್ನು ಹಾಗೂ ಮುಂದೆ ಮಾಡಬೇಕೆಂದಿರುವ ಕೆಲಸದ ಅಭಿವೃದ್ಧಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ ಇನ್ ಇಂಡಿಯಾ .com ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಅಭಿನಂದನೆ.